ಗೌರಿಬಿದನೂರ ತಾಲೂಕಿನ ತೊಡೆಬಾವಿ ಹೋಬಳಿಯ ಬೇವಿನಹಳ್ಳಿ ಗ್ರಾಮ ಪಂಚಾಯತಿಯ ಸಿಗಲಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅಲ್ಲಿ ರಾಮಪುರ ಗ್ರಾಮ ಪಂಚಾಯತಿಯವರು ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಮುಂದಾಗಿರುವುದನ್ನು ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ರೇವಣ ಸಿದ್ದೇಶ್ವರ ಮಾತನಾಡಿ ಅಲ್ಲಿಪುರ ಗ್ರಾಮ ಪಂಚಾಯತಿಯವರು ತಮ್ಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಿ ಮತ್ತೊಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡುತ್ತಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊರವಲಯದಲ್ಲಿ ತ್ಯಾಜ್ಯ ಘಟಕಗಳನ್ನು ನಿರ್ಮಾಣ ಮಾಡಿಕೊಂಡು ಇಡಿ ಪಂಚಾಯತಿಯ ವ್ಯಾಪ್ತಿಯ ತ್ಯಾಜ್ಯವನ್ನು ನಿರ್ವಹಣೆ ಮಾಡಿಕೊಳ್ಳಲಾಗುತ್ತಿದೆ ಆದರೆ ಅಲ್ಲಿಪುರ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ಮಾಡುವುದು ಸರಿಯಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ग्राम पंचायत सदस्य कामगनहल्ल बेवनहल्ली ग्राम पंचायत सदस्य घनत्याज्य घटक अंतर नम पंचायतू बेरे कड़े मी ना अलीपुर तरदाल ग्राम के घनत्याज्य घटक अंतर अलीपुर सर्वे नंबर तोबरली सुमार हदिमूर एकरे गोलमाड़े अली पड़कोबूर नम पंचायती तोबे सर्वे नंबर याक बरतर ಅದೊಂದು ಕಾರಣ ಇನ್ನೊಂದು ಏನು ಗೊತ್ತಾ ಇಲ್ಲಿ ಘನತ್ಯಾಜ್ಯ ಘಟಕ ಮಾಡ್ತೀವಿ ನಾವು ಚೆನ್ನಾಗಿ ಮೇಂಟೇನ್ ಮಾಡ್ತೀವಿ ಈಗ ಎಲ್ಲ ನೋಡಿದೀವಿ ಎಲ್ಲ ಕಡೆ ಮೇಂಟೇನ್ ಮಾಡೋದು ಬೇಜಾನ್ ಯಾ ತರ ಮೇಂಟೇನ್ ಮಾಡ್ತಾರೆ ಎಲ್ಲ ಗೊತ್ತಿದೆ ಇವರು ಸರಿಯಾಗಿ ಮೇಂಟೇನ್ ಮಾಡಲ್ಲ ಅದು ಅದು ಇಲ್ಲಿ ಬಂದು ಕಾಮಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಮಾಡೋ ಅಂತ ಕೆಲಸ ಇಲ್ಲ ಅವರ ಪಂಚಾಯತಿನಲ್ಲಿ ಗೋಮಾಳ ಇಟ್ಕೊಂಡು ನಮ್ಮ ಪಂಚಾಯತಿ ಯಾಕೆ ಇಲ್ಲಿ ಬಂದು ಮಾಡಬೇಕು ಅಂತ ಆಟ ಸರ್ ಅಲ್ಲಿಂದ ಘನತ್ಯಾಜ್ಯ ಘಟಕದಿಂದ 200 300 ಮೀಟರ್ ಇರಬಹುದು अर्ध किलोमीटर अस्ट अंगनवाडी रैतर रेशमे आमेले दन कलमश प्रॉब्लम घनत्याज्य घटक सांक्रामिक रोग भीति अलीपुर ग्राम पंचायती ತಮ್ಮಲ್ಲಿನ ತ್ಯಾಜ್ಯವನ್ನು ಸಿಗಲಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಹಾಕುತ್ತಿರುವುದರಿಂದ ಸಮೀಪದಲ್ಲಿನ ಶಾಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಕೂರಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ತ್ಯಾಜ್ಯದ ದುರ್ವಾಸನೆಯಿಂದ ರೈತರು ರೇಷ್ಮೆ ಬೆಳೆಗಳು ಕುಂಠಿತವಾಗುತ್ತಿದೆ ಮಳೆ ಬಂದಲ್ಲಿ ತ್ಯಾಜ್ಯದಿಂದ ನೀರು ಹರಿದು ಕೆರೆ ಕುಂಟೆಗಳಿಗೆ ಹರಿದು ಬರುತ್ತಿದ್ದು ಇದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಹಾಗೂ ದನ ಕರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು ನಮ್ಮದೇ ಸರ್ವೆ ನಂಬರ್ ಇದೆ ಸರ್ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಬೇಜಾನ್ ದಿನ್ನೆಯೊಳಗೆ ಜಾಗ ಇದೆ 1.5 ಕಿಲೋಮೀಟರ್ ಆದ್ರೆ ಸಿಗುತ್ತೆ ಇಲ್ಲೇ ಮಾಡಬೇಕು ಅಂತ ಯಾಕೆ ಕಟ್ಟ ಅಂತ ನಾನು ಕೇಳ್ತೀನಿ ಆರ್ಡರ್ ತಂದ್ಬಿಟ್ಟು ಇಲ್ಲಿ ಕೂತ್ಕೊಬಿಟ್ಟು ನಮ್ಮ ಮೇಲೆ ಒತ್ತಡ ಇರಿದ್ರೆ ಈಗೇನಾಯ್ತು ಇಲ್ಲಿ ಬಂದ್ರು ಗಲಾಟೆ ಮಾಡಿದ್ರು ಇಲ್ಲೇ ಮಾಡಿದ್ರು ಕೆಲವು ಜನ ಬೇರೆ ಜನಾಂಗದವ್ರು ಬೈತಾರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ಜವಾಬ್ದಾರಿ ಇಲ್ಲಿ ಬಂದ್ಬಿಟ್ಟು ಅವ್ರು ಸಾಲ್ವ್ ಮಾಡ್ಬೇಕೆ ಹೊರತು ಇನ್ನ ತಮಾಷೆ ನೋಡ್ತಾ ಇದ್ರೆ ನಾವ್ ಏನ್ ಮಾಡೋಣ ಇಲ್ಲೇ ಯಾರ್ಯಾರ ಹೆಂಗೆಂಗೋ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ ಇದು ವಿಕೋಪಕ್ಕೆ ಹೋದ್ರೆ ಏನಾಗುತ್ತೆ ನಾಳೆ ದಿವಸ ರಾಜ್ಯಕ್ಕೆ ರಾಜ್ಯ ಎಲ್ಲ ನಮ್ ಜಗಳನ ಯಾವ್ದೋ ಕೋಮುಸಾರ್ದ ಇದಾಗ್ದಂಗ ಆಗುತ್ತೆ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸಿಗಲಹಳ್ಳಿ ಗ್ರಾಮ ಪಂಚಾಯತಿಯ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅಲ್ಲಿಪುರ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಲು ಮುಂದಾಗಿರುವ ತ್ಯಾಜ್ಯ ಘಟಕಕ್ಕೆ ಯಾಜ್ಞೆಗೆ ಹೈಕೋರ್ಟ್ ಮೊರೆ ಹೋಗುವುದಾಗಿ ಅವರು ತಿಳಿಸಿದ್ದಾರೆ ಬೆಳಂಬೆಳಗೆ ಸಿಗಲಹಳ್ಳಿ ಹೊರವಲಯದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ಮಾಡಲು ಅಲ್ಲಿ ರಾಮಪುರ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸಿಬ್ಬಂದಿ ಬರುತ್ತಿದ್ದಂತೆ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ಹತೋಟಿಗೆ ತಂದರು ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ರಾಜು ಯಾದವ್ ಮುಖಂಡರುಗಳಾದ ಚಂದ್ರಶೇಖರ್ ರಘು ನಟರಾಜ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಜಮಾಯಿಸಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ